ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ದಿನದ ದಿನ ಭವಿಷ್ಯ ನೋಡೋಣ. ದಿನಾಂಕ 31-1-2022, ಮಕರ ಮಾಸ, ಜನವರಿ, ಸೋಮವಾರ. ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, ಉತ್ತರಾಷಾಢ ನಕ್ಷತ್ರ. ಮೊದಲಿಗೆ ಮೇಷರಾಶಿ. ಉದ್ವೇಗ, ಆತುರ ಹಾಗೂ ಅವಸರದಿಂದ ಯಾವ ಕೆಲಸ ಕಾರ್ಯವನ್ನು ಕೈಗೊಳ್ಳದಿರಿ. ತುಂಬ ಒತ್ತಡದಿಂದ ನೀವು ಬಳಲುತ್ತಿದ್ದೀರಿ. ತಪ್ಪುಗಳು ಆಗದಂತೆ ಅತಿ ಎಚ್ಚರ ವಹಿಸಿ ಮುನ್ನಡೆಯುವುದು ಅತಿ ಅಗತ್ಯವಾಗಿದೆ. ಶುಭ ಸಂಖ್ಯೆ 8. ವೃಷಭ ರಾಶಿ. ನಿಮ್ಮ ಆರೋಗ್ಯವು ಏರುಪೇರು ಕಾಣುತ್ತಲೇ ಇದ್ದು ಇಂದು ಮನಸ್ಸಿಗೆ ನೆಮ್ಮದಿಯು ಕಡಿಮೆಯಾಗುತ್ತದೆ. ಕೌಟುಂಬಿಕ ಸಮಸ್ಯೆಗಳು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲಿವೆ, ಆದ್ದರಿಂದ ಹೆಚ್ಚು ಚಿಂತಿಸದಿರಿ. ಶುಭ ಸಂಖ್ಯೆ 1. ಮಿಥುನ ರಾಶಿ. ಮಿತ್ರರ ಸಹಕಾರವು ನಿಮ್ಮ ಪಾಲಿಗೆ ಒದಗಿ ಬಂದು ಸಮಾಧಾನವಾಗುತ್ತದೆ. ಆತ್ಮೀಯರು, ಬಂಧುಗಳು ನಿಮಗೆ ಸಂತೋಷ ಸಮಾಧಾನ ನೀಡಲಿದ್ದಾರೆ. ಕಾರ್ಯರಂಗದಲ್ಲಿ ಸ್ವಲ್ಪ ಸಮಾಧಾನದ ವಾತಾವರಣವಿರುತ್ತದೆ. ಶುಭ ಸಂಖ್ಯೆ 3. ಕಟಕ ರಾಶಿ. ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಹೆಚ್ಚಿನ ಯೋಚನೆ ಮಾಡುತ್ತಿರುತ್ತೀರಿ ಹಾಗೂ ತುಂಬ ಬಳಲುವಿರಿ. ಪತ್ನಿಯ ಆರೋಗ್ಯ ಹಾಗೂ ಪುತ್ರನ ಆರೋಗ್ಯವು ಸ್ವಲ್ಪ ಕೆಡಬಹುದು. ಮಾತಿನಲ್ಲಿ ನಡೆಯಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿರಿ. ಶುಭ ಸಂಖ್ಯೆ 5. ಸಿಂಹ ರಾಶಿ. ನಿಮ್ಮ ಮನಸ್ಸು ಅತಿ ಉದ್ವಿಗ್ನತೆಯನ್ನು ಹೊಂದಿರುತ್ತದೆ. ಪತಿಯ ಆರೋಗ್ಯ ಹಾಗೂ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ. ಈ ದಿನ ಉತ್ತಮವಾಗಿದೆ, ಚಿಂತಿಸಿದಿರಿ. ಶುಭ ಸಂಖ್ಯೆ 7. ಕನ್ಯಾ ರಾಶಿ. ವಿವಾಹಾಪೇಕ್ಷಿಗಳಿಗೆ ಒಳ್ಳೆಯ ಸಮಯವಾದುದರಿಂದ ಪ್ರಯತ್ನ ಬಲದಿಂದ ಮುನ್ನಡೆಯಿರಿ. ಬೇಕಾಬಿಟ್ಟಿ ಕೆಲಸ ಮಾಡಿದರೆ ಫಲ ಸಿಗದು. ನಿಮ್ಮ ದುಡುಕುತನ ಹಾಗೂ ಸಿಡುಕುತನ ನಿಮಗೆ ಮುಳ್ಳಾಗಬಹುದು, ಎಚ್ಚರವಹಿಸಿ. ಶುಭ ಸಂಖ್ಯೆ 4. ತುಲಾರಾಶಿ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡುಬರುತ್ತದೆ. ಕೌಟುಂಬಿಕವಾಗಿ ಹಲವು ಸಮಸ್ಯೆ ಚಿಂತೆ ಕಾಡುವುದು, ಅದಕ್ಕೆ ಸಮಾಧಾನದಿಂದ ಇರುವುದು ಉತ್ತಮ ಉಪಾಯವಾಗಿದೆ. ಶುಭ ಸಂಖ್ಯೆ 9. ವೃಶ್ಚಿಕ ರಾಶಿ. ಪುತ್ರಿಗೆ ಉತ್ತಮ ಸಂಬಂಧ ಕೂಡಿ ಬಂದ ಸಮಾಧಾನವಿರುತ್ತದೆ, ಆದರೂ ಆರೋಗ್ಯವು ಉತ್ತಮವಿರದು. ಆದಷ್ಟು ಜಾಗ್ರತೆ ಮಾಡಿರಿ. ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣವಿರುತ್ತದೆ. ಶುಭ ಸಂಖ್ಯೆ 2. ಧನಸ್ಸು ರಾಶಿ. ನಿಮಗೆ ಗೊಂದಲವು ಕಾಡುತ್ತದೆ. ದ್ವಂದ್ವ ಮನಸ್ಸನ್ನು ನಿಯಂತ್ರಿಸಿರಿ. ಸ್ವಲ್ಪ ಕಾಲ ಕಷ್ಟವೆನಿಸಬಹುದು, ನಂತರ ನಿಮಗೆ ಸಮಾಧಾನ ದೊರೆಯುತ್ತದೆ. ಮನೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಇರುತ್ತವೆ. ಕಬ್ಬಿಣ ವ್ಯಾಪಾರಿಗಳಿಗೆ ಇಂದು ಒಳ್ಳೆಯ ದಿನವಾಗಿದೆ. ಶುಭ ಸಂಖ್ಯೆ 6. ಮಕರ ರಾಶಿ. ಆರ್ಥಿಕ ಸಂಕಷ್ಟವು ನಿಮಗೆ ಎದುರಾಗಬಹುದು, ಆದರೂ ಕೋಪತಾಪದಿಂದ ಮನಸ್ಸನ್ನು ಕೆಡಲು ಬಿಡದಿರಿ. ಆರೋಗ್ಯವು ಸ್ವಲ್ಪ ಏರುಪೇರಾಗುವ ಸಂಭವವಿದೆ. ಮಕ್ಕಳಿಂದ ಸಂತೋಷ ವಾತಾವರಣವಿರುತ್ತದೆ. ಶುಭ ಸಂಖ್ಯೆ 8. ಕುಂಭರಾಶಿ. ತುಂಬ ಗಂಭೀರ ಹಾಗೂ ಸ್ವಲ್ಪ ಹಠ ಸ್ವಭಾವದ ನೀವು ಎಲ್ಲವೂ ಹೇಳಿದಂತೆ ನಡೆಯಬೇಕೆಂಬುದನ್ನು ಸ್ವಲ್ಪ ಬಿಟ್ಟು ಬಿಡಿ. ಅನ್ಯರನ್ನು ಸ್ವಲ್ಪ ಕೇಳಿಸಿಕೊಳ್ಳುವ ಸ್ವಭಾವ ರೂಢಿಸಿಕೊಳ್ಳಿರಿ, ತಾಳ್ಮೆ ಇರಲಿ. ಶುಭ ಸಂಖ್ಯೆ 1. ಮೀನರಾಶಿ. ಯಾವುದನ್ನು ಅತಿ ಹೆಚ್ಚು ತಲೆಗೆ ಹಚ್ಚಿಕೊಳ್ಳದಿರಿ. ಏನನ್ನು ಎದುರಿಸಬೇಕು ಅದನ್ನು ನಿಶ್ಚಿತರಾಗಿ ಎದುರಿಸಿರಿ. ಹಿತಶತ್ರುಗಳ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ, ಧೈರ್ಯದಿಂದ ಮುನ್ನಡೆಯಿರಿ. ಶುಭ ಸಂಖ್ಯೆ 5.